subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗೋಬಿ ಮಟರ್ ಅಂದರೆ ಕಾಲಿಫ್ಲವರು ಮಟರ್ ಹಾಕಿ ಮಸಾಲ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನಾನು ಇವಾಗ 3 ಕಪ್ ಆಗೋಷ್ಟು ಫ್ಲವರೆಟ್ಸ್ನ ತೊಳೆದು ಅದಕ್ಕೆ ಅರಶಿನ ಹಾಕಿ ಉಪ್ಪು ಹಾಕಿ ಎಲ್ಲ ತೊಳೆದಿಟ್ಟಿದ್ದೆ. ಅದನ್ನು ಇವಾಗ ಪ್ಯಾನ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಬಾಯ್ಲಿಂಗ್ ಅಂದರೆ ಬಿಸಿ ನೀರು ಹಾಕ್ಕೊಳ್ಳಿ, ಕುದಿಯೋ ನೀರು. ಲೋ ಫ್ಲೇಮಲ್ಲೇ ಇಡಿ. ಈಗ ಅದನ್ನು ಚೆನ್ನಾಗಿ ಒಂದೆರಡು ಸರ್ತಿ ಈ ಕಡೆ ಆ ಕಡೆ ಇದು ಮಾಡಿ ನೀರಿನಲ್ಲೇ ಹೊರಳಾಡಿಸಿ ಮತ್ತೆ ತೆಗೆದುಬಿಡಿ, ಸಾಕು ಅಷ್ಟು. ಒಂದು 1-2 ಮಿನಿಟ್ಸ್ ಇದ್ದರೆ ಅದು ಬ್ಲ್ಯಾಂಚ್ ಆಗಿಬಿಡುತ್ತೆ. ಬ್ಲ್ಯಾಂಚ್ ಆಗೋಕ್ಕೋಸ್ಕರ ಮಾಡೋದದು, ಇನ್ನೇನಿಲ್ಲ. ತೋರಿಸಿದ್ದೀನಿ ನೋಡಿ ಈಗ. ಹೌದಾ, ಎಷ್ಟು ಚೆನ್ನಾಗಿ ಒಂದೇ ಥರ ಇದಾಗ್ಬಿಡ್ತು ನೋಡಿ, ಕುಕ್ಕಾಗಿ ಬಂದ್ಬಿಡ್ತು. ಈಗ ಅದನ್ನು 1/5 ಕಪ್ಪು ಎಣ್ಣೆ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಫ್ಲವರೆಟ್ಸ್ ನಾವು ಇದು ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು 2-3-4 ಮಿನಿಟ್ಸ್ ಆಗ್ಬೋದು, ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿ ಆಗಬೇಕು ನೋಡಿ. ಆಯ್ತು ನೋಡಿ ಈಗ. ಹೌದಾ, ಕ್ರಿಸ್ಪಿ ಆಗಿ ಕ್ರಂಚಿ ಆಗೋ ತನಕ, ಅಂದರೆ ತುಂಬ ಅಲ್ಲ ಸ್ವಲ್ಪ ಆದರೆ ಸಾಕು. ಅದನ್ನು ಒಂದು ಬೌಲ್ಗೋ ಪ್ಲೇಟ್ಗೋ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ ಈಗ. ಆಯ್ತಲ್ಲ, ಈಗ ಅದು ಉಳಿದಿರೋ ಎಣ್ಣೆನಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಕಾಯತ್ಲು. ಅದಕ್ಕೆ 2/3 ಕಪ್ಪು ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಆಗೋ ತನಕ, ಅಂದರೆ ಮಿಲ್ಟ್ ಆಗೋ ತನಕ, ಅಂದರೆ ಸಾಫ್ಟ್ ಆಗೋ ತನಕ. ಈಗ ಅದಕ್ಕೆ 3 ಭಾಗ ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಪೌಡ್ಸ್. ಹಾಗೆ 1/4 ಇಂಚು ಶುಂಠಿ ಹಾಕ್ಕೊಳ್ಳಿ ಚಾಪ್ ಮಾಡಿರೋದು. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ. ಆಯ್ತಲ್ಲ, ಈಗ ಅದು ಅಷ್ಟೇ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಷ್ಟೇ. ಅದಕ್ಕೆ 2 ಕಪ್ ಕಟ್ ಮಾಡಿರುವಂಥ ಟೊಮೆಟೊ ಹಾಕಿ, ಹಣ್ಣಾಗಿರೋ ಟೊಮೆಟೊ ಹಾಕಿ. ಚೆನ್ನಾಗಿ ಕಲರು ಬರುತ್ತೆ, ಟೊಮೆಟೊ ಮಶಿ ಆಗೋ ತನಕ ನೀವು ಹಾಗೆಯೇ ಅದರಲ್ಲೇ ಕೈ ಆಡಿಸ್ಕೋತಾ ಹೋಗಿರಿ. ನೋಡಿ, ಆಯ್ತು ನೋಡಿ ಈಗ ಟೊಮೆಟೊ ಮಶಿ ಆಯ್ತು. ಹೌದಾ, ಸಾಫ್ಟ್ ಆಯ್ತು. ಹೌದಾ, ಈಗ ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಪ್ಯೂರಿ ಮಾಡ್ಕೊಳ್ಳಿ. ನೀರು ಹಾಕಬೇಡಿ, ಇದನ್ನು ಮಾತ್ರ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ 4 ಟೀಸ್ಪೂನು ಎಣ್ಣೆನ ಲೋ ಫ್ಲೇಮಲ್ಲಿ ಇಡಿ. ಪ್ಯಾನಿಗೆ ಹಾಕಿಬಿಟ್ಟು ಅದು ಕಾಯತ್ತು. ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ನಾವು ರುಬ್ಬಿದ್ದೀವಲ್ಲ ಈಗ ಮಸಾಲೆ ಪ್ಯೂರಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಅದರಲ್ಲಿ ಕೈ ಆಡಿಸ್ಕೋತಾ ಇರಿ. ಅದು ಥಿಕ್ಕನ್ ಆಗಿಬಿಟ್ಟು ಆಯಿಲ್ ರಿಲೀಸ್ ಆಗಬೇಕು. 3-4 ಮಿನಿಟ್ಸ್ ಆಗುತ್ತೆ. ನೋಡಿ, ಆಯ್ತು ಆಗ್ತಾ ಇದೆ ನೋಡಿ ಇವಾಗ. ಆಯ್ತು, ಹೌದಾ. ಈಗ 1/4 ಟೀಸ್ಪೂನು ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ. 1 ಫುಲ್ ಟೀಸ್ಪೂನು ಬ್ಯಾಡಗಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ರೆಡ್ ಅದು ಅಚ್ಚಕಾರದ ಪುಡಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈ ರೆಡ್ ಚಿಲ್ಲಿ ಪೌಡರ್ ಇದೆಯಲ್ಲ, ಅದು ಹಾಕಿದ್ರಿಂದನೇ ಡಿಶ್ಗೆ ಚೆನ್ನಾಗಿ ಕಲರ್ ಬರುತ್ತೆ. ಈ ಎಣ್ಣೆಲಿ ನಾವು ಚೆನ್ನಾಗಿ ಹುರ್ಕೋತೀವಲ್ಲ ಆದ್ದರಿಂದ. ಈಗ 2 ಟೀಸ್ಪೂನು ಅದಕ್ಕೆ ಧನಿಯಾ ಪುಡಿ ಹಾಕ್ಕೊಳ್ಳಿ. 1 ಟೀಸ್ಪೂನು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ. ಅದಕ್ಕೆ 1 ನಿಮಿಷ ತನಕ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಡಿಶ್ಗೆ. ಮತ್ತೆ ಬೇಕಾದರೆ ನೋಡ್ಕೊಂಡು ಹಾಕ್ಕೋಬೋದು, ಇವಾಗ ಅಂದಾಜಲ್ಲಿ ಹಾಕ್ಕೊಳ್ಳಿ. ಈಗ ಅದಕ್ಕೆ ಒಂದು ಪೇಸ್ಟ್ ಮಾಡಬೇಕಾಗತ್ತೆ. 1 ಟೀಸ್ಪೂನು ಕಸಕಸೆ ಮತ್ತು 5-6 ಕ್ಯಾಶ್ಯೂಸ್ ಹಾಕ್ಬಿಟ್ಟು ಒಂದು ನಾನು ನೆನೆಸಿಟ್ಟಿದ್ದೀನಿ, ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ ಫೈನಾಗಿ. ಇವಾಗ ಅದನ್ನು ಪ್ಯಾನ್ಗೆ ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ದಿದೆ ಆಲ್ರೆಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಮಿಕ್ಸ್ ಕೊಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಥಿಕ್ಕಾಗಿ ಬರಲಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಥಿಕ್ಕಾಗಿ ಬಂದ್ಬಿಡ್ತದ, ಅದರಲ್ಲಿ ಮಿಕ್ಸ್ ಆಗಿ ಬಂದ್ಬಿಡ್ತು. ಈಗ ಆಯಿಲ್ ರಿಲೀಸ್ ಆಗೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಅದರಲ್ಲೇ ಚೆನ್ನಾಗಿ ಆಯಿಲ್ ರಿಲೀಸ್ ಆಗಿ ಥಿಕ್ಕನಾಗ್ಬಿಡ್ತು ನೋಡಿದ್ರ. ಈಗ ಅದಕ್ಕೆ ಶ್ಯಾಲೋ ಫ್ರೈ ಮಾಡಿರುವಂಥ ಫ್ಲವರೆಟ್ಸ್, ಕಾಲಿಫ್ಲವರ್ದು ಫ್ಲವರೆಟ್ಸ್ ಹಾಕ್ಕೊಳ್ಳಿ. ಹಾಗೆ ಫ್ರೋಝನ್ ಪೀಸ್ ಹಾಕಿದ್ದೀನಿ 2/3 ಕಪ್ಪು. ನೀವು ಬೇಕಾದರೆ ಫ್ರೆಶ್ ಹಾಕೋದಾಗಿದ್ದರೆ ಸ್ವಲ್ಪ ಕುಕ್ ಮಾಡಿ ಹಾಕಬೇಕಾಗತ್ತೆ. 1 ಕಪ್ ನೀರು ಹಾಕ್ಕೊಳ್ಳಿ. ನಾನು ಅದು ಮಿಕ್ಸಿ ಬೌಲ್ ತೊಳೆದಿರೋದು ಮತ್ತು ಮುಂಚಿಂದು ಮಸಾಲೆ ಇದೆಯೆಲ್ಲ ಒಟ್ಟಿಗೆ ಮಾಡಿ ಅದರಲ್ಲಿ ಹಾಕಿಟ್ಟಿದ್ದೀನಿ. 1 ಮಿಕ್ಸ್ ಕೊಡಿ ಚೆನ್ನಾಗಿ, ಚೆನ್ನಾಗಿ ಮಿಕ್ಸ್ ಕೊಡಿ. ಯಾಕಂದರೆ ಆ ಫ್ಲವರೆಟ್ಸು ಇದಕ್ಕೆ ಸ್ವಲ್ಪ ಗ್ರೇವಿ ಸಾಕಾಗಲಿಲ್ಲ. ಇನ್ನೂ 1/4 ಕಪ್ ನೀರು ಹಾಕ್ಕೊಳ್ಳಿ. ನಿಮ್ಗೆ ಇನ್ನೂ ಬೇಕಾದರೆ ಸ್ವಲ್ಪ ಗ್ರೇವಿ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೋಬೋದು. ಯಾಕಂದರೆ ಇದು ನೀವು ಹಾಕಿದ ಹಾಗೆ ಥಿಕ್ಕನಾಗಿ ಬರುತ್ತೆ. ಅದರಿಂದ ಇನ್ನೂ 1 ಬೇಕಾದ್ರೆ 1/4 ಕಪ್ ಹಾಕ್ಕೋಬೋದು. ಈ ಕವರ್ ಅಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 3 ನಿಮಿಷದ ತನಕ. ಇವಾಗ ನೋಡಿ 3 ನಿಮಿಷ ಆದಮೇಲೆ ಹೆಂಗಾಗಿದೆ ನೋಡಿ. ಓಪನ್ ಮಾಡಿ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿದೆ ಅಲ್ವಾ. ಎಷ್ಟು 1 ಮಿಕ್ಸ್ ಕೊಡಿ ಅದಕ್ಕೆ. ಈಗ 1/3 ಟೀಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ. ಮನೆಯದೇ ಇದು ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಸಾಕು. 1 ಟೀಸ್ಪೂನು ಕಸೂರಿ ಮೆತಿ ಹಾಕಿ ಮಿಕ್ಸ್ ಕೊಡಿ. 1
ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕಂದರೆ ಇವಾಗ ಒಂದು ಒನ್ ಥರ್ಡ್ ಕಪ್ ನೀರು ಹಾಕ್ಕೊಳ್ಳಿ ಮತ್ತೆ ಈಗ ಹೆಂಗೂ ಅದಕ್ಕೊಂದು ಮಿಕ್ಸ್ ಕೊಡಬೇಕಾಗತ್ತೆ ನಾವು ನೋಡಿ ಮತ್ತೆ ಕೊಡ್ತಾ ಇದ್ರೆ ಅದು ಕಾಲಿಫ್ಲವರ್ ಎಲ್ಲ ಇದಾಗ್ಬಿಡತ್ತೆ ಮ್ಯಾಶ್ ಆಗಿಬಿಡತ್ತೆ ಅಂತ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ. ಇವಾಗ ಚೆಕ್, ಒನ್ ಟೇಬಲ್ ಸ್ಪೂನು ಕ್ರೀಮ್ ಹಾಕಿ ಅದಕ್ಕೆ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಆಯ್ತಲ್ಲ ನೋಡಿ ಕಲರ್ ಚೇಂಜ್ ಆಗಿಬಿಡ್ತು ಕ್ರೀಮ್ ಹಾಕಿದ. ಈಗ ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 1 ನಿಮಿಷ ತನಕ, ಯಾಕಂದರೆ ಕ್ರೀಮ್ ಹಾಕಿದ ಮೇಲೆ ಅದೆಲ್ಲ ಅಬ್ಸಾರ್ಬ್ ಆಗಬೇಕಲ್ಲ ಅದಕ್ಕೆ ಅದಕ್ಕೋಸ್ಕರನೇ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಓಪನ್ ಮಾಡಿಬಿಟ್ಟು. ನಿಮಗೆ ಇವಾಗ ರೆಡಿ ಆಯಿತು ಗೋಬಿ ಮಟರ್ ಮಸಾಲ. ಇದನ್ನು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ನಾನ್ ಜೊತೆಗೆ, ರೊಟ್ಟಿ ಜೊತೆಗೆ ಎಂಜಾಯ್ ಮಾಡ್ಬೋದು. ನಾನು ರೆಸಿಪಿನೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇರೆ ಲಿಂಕ್ಸನ್ನು ಹಾಕಿರ್ತೀನಿ. ಟ್ರೈ ಮಾಡಿ ಚೆಕ್ ಮಾಡಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.